ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಕಥಾಂಸಾರದಲ್ಲಿ ಕರ್ಮಮೋಚನ ಸಂಧಿ ನೋಡ್ತಾ ಇದ್ವಿ, ಅದರಲ್ಲಿ 28ನೇ ಪದ್ಯ. ಮತ್ಸ್ಯಕೇತನ ಜನಕ ಹರಿ ಶ್ರೀ ವತ್ಸಲಾಂಚನ ನಿಜ ಶರಣ ಜನ ವತ್ಸಲವರಾರೋಹ ವೈಕುಂಠಾಲಯ ನಿವಾಸಿ ಚಿತ್ಸುಖಪ್ರದ ಸಲಹೆನಲು ಗೋವತ್ಸ ಧ್ವನಿ ಒದಗುವ ತೆರದಿ ಪರಮೋತ್ಸಹದಿ ಬಂದೊದಗುವನು ನಿರ್ಮತ್ಸರರ ಬಳಿಗೆ. ಮತ್ಸ್ಯಕೇತನ ಜನಕ, ಮತ್ಸ್ಯ ಅಂದರೆ ಮೀನವೇ ಧ್ವಜವಾಗಿ ಧ್ವಜ ಚಿಹ್ನವಾಗಿ ಉಳ್ಳಂತಹ ಕಾಮದೇವರ ತಂದೆಯಾಗಿರುವಂತಹ ಪರಮಾತ್ಮ, ಶ್ರೀಕೃಷ್ಣ ರೂಪಿಯಾಗಿರುವಂತಹ ಪರಮಾತ್ಮ, ಹರಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅವನೇ ಶ್ರೀವತ್ಸಲಾಂಚನ. ತನ್ನ ವಕ್ಷಸ್ಥದಲ್ಲಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ದೇವಿಗೆ ಆಶ್ರಯವನ್ನು ಕೊಟ್ಟು ಆ ಮಹಾಲಕ್ಷ್ಮಿಯನ್ನು ಪ್ರೇಮದಿಂದ ತನ್ನಲ್ಲಿ ಧರಿಸಿರುವಂತಹ ಆ ಲಕ್ಷಣಗೊಳ್ಳುವಂತಹ ಶ್ರೀವತ್ಸ ಚಿಹ್ನೆಯಿಂದ ಶೋಭಿತನಾದಂತಹ ಪರಮಾತ್ಮ, ನಿಜ ಶರಣ ಜನ ವತ್ಸಲ, ತನ್ನ ನಿಜ ಭಕ್ತರು ಯಾರೋ ಅವರನ್ನು ಕಾಪಾಡುವ ಬಿರುದುಳ್ಳವ, ಮಕ್ಕಳಂತೆ ತಾಯಿ ಹೇಗೆ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳೋ ಅದೇ ರೀತಿಯಾಗಿ ಕಾಪಾಡ್ತಾಳೆ. ವರಾರೋಹ ಸರ್ವಶ್ರೇಷ್ಠನಾಗಿದ್ದಾನೆ, ವೈಕುಂಠಾಲಯ ನಿವಾಸಿ, ವೈಕುಂಠ ಲೋಕದ ಶ್ರೀಭಾಗದಲ್ಲಿ ಸದಾ ಮನೆ ಮಾಡಿಕೊಂಡಿರುವವನು, ಚಿತ್ಸುಖಪ್ರದ ಭಕ್ತರುಗಳಿಗೆ ಮೋಕ್ಷಯೋಗ್ಯರಿಗೆ ನಿರ್ದಿಷ್ಟವಾದ ಜ್ಞಾನಾನಂದವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಇಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಸಲಹೆನಲು ರಕ್ಷಣೆ ಮಾಡಪ್ಪ, ಅನನ್ಯಗತಿಕನಾಗಿ ನೀನೇ ನನ್ನ ಸ್ವಾಮಿ, ನೀನೇ ನನಗೆ ಗತಿ ಅಂತ ಹೇಳಿ ಮೊರೆ ಇಟ್ಟರೆ, ಮೊರೆ ಇಟ್ಟು ದೈನ್ಯದಿಂದ ಪ್ರಾರ್ಥನೆ ಮಾಡಿದರೆ ನಿರ್ಮತ್ಸರರ ಬಳಿಗೆ ಹೇಳ್ತಾರೆ, ದ್ವೇಷ ಅಸೂಯೆ ಕಾಪಟ್ಯ ಹೊಟ್ಟೆ ಕಿಚ್ಚು ಇಲ್ಲದಿರುವಂತಹ ಭಕ್ತರ ಸಮೀಪಕ್ಕೆ ಬರ್ತಾನಂತೆ. ಹೇಗೆ ಬರ್ತಾನೆ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಗೋ ಆಕಳು ವತ್ಸ ಧ್ವನಿಗೊದುವ ತಲೆಯಲ್ಲಿ, ಅಳಿವಿಯಲ್ಲಿ ಆಕಳು ಮೇಲಕ್ಕೆ ದೂರಕ್ಕೆ ಹೋಗಿರುತ್ತೆ, ಕರು ತಾಯಿಯ ಹಂಬಲಿಕೆಯಿಂದ ಅಂಬಾ ಅಂಬಾ ಅಂತ ಕೂಗಿದಾಕ್ಷಣ, ಅದನ್ನು ಕೇಳಿದಾಕ್ಷಣ ಕರುವಿನ ಮೇಲಿನ ಪ್ರೀತಿಯಿಂದ ಓಡಿ ಬಂದು ಆ ಮಗುವಿಗೆ ಹಾಲು ಕುಡಿಸುವಂತೆ, ಶ್ರೀಹರಿಯೇ ಸಲಹೆಂದು ಪರಮಾತ್ಮನೇ ನೀನೇ ನನಗೆ ಗತಿ, ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ಪರವಶನಾಗಿ ಭಕ್ತಿಯಿಂದ ಮೈಮರೆದು ಆ ಪರಮಾತ್ಮನ ಕರೆದರೆ, ಕೂಗಲು ಕರೆದರೆ ಏನು ಮಾಡ್ತಾನೆ ಅಂತಂದರೆ, ಭಕ್ತರಿದ್ದೆಡೆಗೆ ಬಂದು ಎಲ್ಲಿ ಭಕ್ತರಿದ್ದಾರೋ ಅವ್ರ ಹತ್ರ ಬಂದು ಸಲಹುವನ್ನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಗೋವತ್ಸ ನಾಯದಂತೆ ಹೇಳ್ತಾ ಇದ್ದಾರೆ, ಹೇಗೆ ಕರು ಕರೆದರೆ ಆಕಳು ಓಡಿ ಬರುತ್ತೆಯೋ ಹಾಗೆ ಭಕ್ತರು ಕರೆದರೆ ಪರಮಾತ್ಮ ಓಡಿ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ, ಅವರನ್ನು ಕರ್ಮದಿಂದ ವಿಮೋಚನೆ ಮಾಡ್ತಾನೆ. ಆದ್ದರಿಂದ ಭಕ್ತಿಯಿಂದ ಕರೆ ಅವನನ್ನು, ಭಕ್ತಿಯಿಂದ ಅವನ ಭಜನೆ ಮಾಡು, ಭಕ್ತಿಯಿಂದ ಅವನು ಹೇಳಿದಂತೆ ಮಾಡು, ಭಕ್ತಿಯಿಂದ ಅವನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರು, ಆಗ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ಕರ್ಮದಿಂದ ಮೋಚನೆ ಮಾಡಿಯೇ ಮಾಡ್ತಾನೆ. ಸೂರಿಗಳಿಗೆ ಸಮೀಪಗ ದೂರಾಚಾರಿಗಳಿಗೆ ಎಂದೆಂದು ದೂರ ದೂರತರ ದುರ್ಲಭ ನೆನೆಸುವನು ದೈತ್ಯ ಸಂತತಿಗೆ, ಸಾರಿ ಸಾರಿಗೆ ನೆನೆವರ ಸಂಸಾರವೆಂಬ ಮಹೋರಗಕ್ಕೆ ಸರ್ಪಾರಿ ಎನಿಸಿ ಸದಾ ಸುಸೌಖ್ಯವ ನೀವ ಸರ್ವರಿಗೆ. ಸೂರಿಗಳಿಗೆ ಸಮೀಪಗ ಅಂದರೆ ಜ್ಞಾನಿಗಳಿಗೆ ಅತ್ಯಂತ ಸಮೀಪಕನಾಗಿದ್ದಾನೆ. ಜ್ಞಾನಿಗಳ ಉಪಾಸನೆಯಂತೆ ಅವರ ಸ್ಥೂಲ ದೇಹದ ಚಿದ್ಹೃದಯದಲ್ಲಿ ಬಿಂಬನಾಗಿ ಹೊಳಿತಾನೆ. ದುರಾಚಾರಿಗಳಿಗೆ ವೈಕುಂಠ ಅಂತನ್ನುವ ದೂರದಲ್ಲಿ ಇಲ್ಲಿ ದುರಾಚಾರಿಗಳಿಗೆ ದೂರ ಥರ ದುರಾಚಾರಿಗಳಿಗೆ ಅಂತ ಹೇಳ್ತಾರೆ. ಎಂದೆಂದು ದುರಾಚಾರಿಗಳು ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡದೆ
ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸರಿಯಾಗಿರದೆ ಪರದಾರ ಪರ ಇದ್ರ ಜೊತೆಗಿರ್ತಾರ ಅಂಥ ಅವರಿಗೆ ಜೊತೆಗೆ ವಂಚಕರ ಜೊತೆಗೆ ತಮ್ಮ ಹೆಂಡತಿಗೆ ವಂಚನೆ ಮಾಡುವಂಥವ್ರ ಜೊತೆಗೆ ಪರದ್ರವ್ಯವನ್ನು ಅಪಹರಣ ಮಾಡುವಂಥವರಿಗೆ ಸಜ್ಜನರ ನಿಂದೆ ಮಾಡುವಂಥವರಿಗೆ ಇಂಥ ಎಲ್ಲ ಪಂಚಪಾತಕಿಗಳನ್ನು ದುರಾಚಾರಿಗಳು ಅಂತ ಕರೀತಾರೆ. ಇಂತಹ ದುರಾಚಾರಿಗಳಿಂದ ಪರಮಾತ್ಮ ಬಹಳ ದೂರನಾಗಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ದುರಾಚಾರಿಗಳನ್ನು ಇನ್ನೊಂದು ಅರ್ಥ ಹೇಳ್ತಾರೆ, ಅಹಂಕಾರದಿಂದ ಸುರಾಪಾನ ಮಾಡಿದ ಮಾದಕದಿಂದ ನಾನೇ ದೇವರು ಅಂತನ್ನೋರು, ಪರಮಾತ್ಮ ಗುಣವಿಲ್ಲದವನು ಅಂತನ್ನೋರು, ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಸಮರು ಅಂತ ಹೇಳ್ಬೋದು. ವೇದಕ್ಕೆ ವಿರುದ್ಧಾರ್ಥಗಳನ್ನು ಕಲ್ಪಿಸಿ ಭಗವಂತನ ಗುಣಗಳನ್ನು ತಮ್ಮಲ್ಲಿ ಆರೋಪಿಸಿಕೊಳ್ಳುವರು ಇವರೆಲ್ಲರೂ ಪಂಚಮಹಾಪಾತಿಗಳು ಅಂತ ಕರೀತಾ ಇದ್ದಾರೆ. ಇಂಥವರ ಪರಮಾತ್ಮ ಬಹಳ ದೂರನಾಗಿದ್ದಾನೆ, ದೂರದೂರ ಥರ ಬಹಳ ದೂರದಲ್ಲಿರ್ತಾನೆ, ಅವ್ರಿಗೆ ಸಿಗೋದಿಲ್ಲ. ದುರ್ಲಭನೆನಿಸುವನು ದೈತ್ಯ ಸಂತತಿಗೆ, ಮತ್ತು ಹೇಳ್ತಾ ಇದ್ದಾರೆ ದುರಾಚಾರಿಗಳಾದಂತಹ ದೈತ್ಯ ಕುಲಕ್ಕೆ ದುರ್ಲಭನಾಗಿದ್ದಾನೆ, ಎಂದೆಂದೂ ಸಿಕ್ಕೋದಿಲ್ಲ. ದೂರತನಾಗಿದ್ದಾನೆ, ಎಂದೆಂದೂ ಅವ್ರಿಗೆ ಸಿಕ್ಕೋದಿಲ್ಲ. ಸಾರಿ ಸಾರಿಗೆ ನೆನೆವರ, ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಶ್ರೀರಾಮ ಶ್ರೀಕೃಷ್ಣ ಹರೇ ಪರಮಾತ್ಮ ಅಂತ ಹೇಳಿ ನಿಶ್ಚಿತವಾಗಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅವನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಮಮ ಸ್ವಾಮಿಯಾಗಿದ್ದಾನೆ ಅಂಥೇಳಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ನೆನೆಸ್ಬೇಕಾ ಎಂದು ಇಡೀ ದಿವಸದೊಳಗೆ ಒಂದು ಸರ್ತಿ ಅಲ್ಲ, ಪ್ರತಿ ಕ್ಷಣಕ್ಕೆ ನೆನೆಸುವವ್ರನ್ನ. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆಸೋನು, ಕ್ಷಣದ ಸಣ್ಣ ಭಾಗವರಂತೆ ಲವ ತ್ರುಟಿಗೂ ಅವನನ್ನು ನೆನೆಸ್ತಾ ಇರು, ಸ್ಮರಣೆ ಮಾಡ್ತಾ ಇರು. ಹೇಗೆ ಚಿಂತನೆ ಮಾಡ್ತಾ ಅಂತ ನೆನೆಸುವರು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳಿದಂತೆ ಶಾಸ್ತ್ರಸಮ್ಮತವಾದ ಗ್ರಂಥಗಳನ್ನು ಗುರುಮುಖೇನ ತಿಳಿದುಕೊಂಡು ಅಭ್ಯಾಸ ಮಾಡಿ ಆ ಚಿಂತನೆಯಿಂದ ಪರಮಾತ್ಮನ ಚಿಂತನೆ ಮಾಡುವವರಿಗೆ ಸಂಸಾರವೆಂಬ ಮಹೋರಗಕ್ಕೆ, ಸಂಸಾರ ಅನ್ನುವಂತಹ ಘಟ ಸರ್ಪಕ್ಕೆ ಸರ್ಪಾರಿ ಅಂತ ಅನಿಸ್ಕೊಳ್ತಾನೆ. ಸರ್ಪಕ್ಕೆ ವೈರಿಯಾಗಿರುವಂತಹ ಗರುಡ ಅಂತ ಅನಿಸಿಕೊಂಡು, ಸರ್ಪಗಳನ್ನು ಗರುಡ ಪಕ್ಷಿ ಹೇಗೆ ಸಂಹಾರ ಮಾಡುತ್ತದೆಯೋ ಹಾಗೆ ಸಂಸಾರವೆಂಬ ಈ ಕೆಟ್ಟ ಹಾವನ್ನು ಪರಮಾತ್ಮನ ಸ್ಮರಣೆ ಮಾಡಿದರೆ ಪರಮಾತ್ಮ ಅದನ್ನು ನಾಶಗೊಳಿಸ್ತಾನೆ. ಸದಾ ಸುಸೌಖ್ಯವನೇವ ಸರ್ವರಿಗೆ, ನಿರಂತರ ಇಹದಲ್ಲಿಯೂ ಮುಕ್ತಿಯಲ್ಲಿಯೂ ಸರ್ವ ಮುಕ್ತಿ ಯೋಗ್ಯರಿಗೆ ಸೌಖ್ಯವನ್ನು ತಂದುಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನನ್ನು ಸದಾ ನೆನೆಸ್ತಾ ಇರು, ಮೈ ಮರೆದು ಅವನನ್ನು ಸ್ಮರಣೆ ಮಾಡ್ತಾ ಇರು. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ, ಹರಿಯಾ ಮನವೇ. ಆ ಮನಸ್ಸಿಗೆ ಬೇಡ್ಕೊಡ್ರಿ, ಅಲ್ಲಿಲ್ಲಿ ಮನಸ್ಸೇ ನೀ ಅಲ್ಲಿಲ್ಲಿ ಹಾಕ್ಕೋಬೇಡ ಮನಸ್ಸು, ಆ ಪರಮಾತ್ಮನೊಳಗೆ ನಿನ್ನ ಮನಸ್ಸು ಇರಲಿ, ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂಥೇಳಿ ಆ ಪರಮಾತ್ಮನನ್ನು ಇದು ಮಾಡ್ತಾ ಇರು. ಆಗ ಪರಮಾತ್ಮ ಕರ್ಮ ವಿಮೋಚನ ಮಾಡ್ತಾನೆ, ಈ ಕರ್ಮ ಬಂಧನದಿಂದ ನಮ್ಮನ್ನು ದೂರ ಮಾಡಿ ಮೋಚನ ಮಾಡಿ ಮುಕ್ತಿಯನ್ನಾಗಿ ಮಾಡಿ ತನ್ನ ಹತ್ರ ಕರ್ಕೊಳ್ತಾನೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ತಾ ಇರಬೇಕು. ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿ ಕ್ಷಣಕ್ಕೆ ನೆನೆಸ್ತಾ ಇರು, ನೆನೆಸ್ತಾ ಇದ್ದರೆ ಅದಕ್ಕೆ ಹೇಳಿದ್ರು ಶಬ್ದಗಳು ದುರಾಚಾರಿಗಳೇ ದೂರನಾಗಿದ್ದಾನೆ. ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಆ ವರ್ಣಾಶ್ರಮ ಧರ್ಮಗಳನ್ನು ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನೇ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಆ ಧರ್ಮಗಳನ್ನು ಮಾಡು, ಆಗ ಪರಮಾತ್ಮನಿಗೆ ಸಿಗ್ತಾನೆ. ಯಾವಾಗ ಒಂದು ಹೆಸರು ಹೇಳ್ತೀನಿ ಮನಸ್ಸಿಗೆ
ಅವನು ಹೇಳಿದ ಒಂದು ಧರ್ಮಗಳು ಮಾಡೋದಿಲ್ಲ ಅಂದರೆ ಸಿಕ್ಕೋದಿಲ್ಲ. ಯಾವ ವರ್ಣದಲ್ಲಿ ಹುಟ್ಟಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಆ ಧರ್ಮಗಳನ್ನು ಪ್ರತಿ ಕ್ಷಣಕವನ್ನು ನೆನೆಸುತ್ತಾ ಆ ಧರ್ಮಗಳನ್ನು ಮಾಡು. ಮಾನವ ಜನ್ಮ ಬರೋದೇ ಅಪರೂಪ. 84 ಲಕ್ಷ ಯೋನಿ ದಾಟಿದ ಮೇಲೆ ಈ ಮಾನವ ಜನ್ಮ ಬರುತ್ತೆ. ಲಕ್ಷದ ಕೊಡಗೆ ಲಕ್ಷ ಕೊಡ್ರಿ. ಅಂತಹ ಮಾನವ ಜನ್ಮ ಬಂದಾಗ ಅಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಇದರಲ್ಲಿ ಹುಟ್ಟಿದಾಗ, ಮತದಲ್ಲಿ ಹುಟ್ಟಿದಾಗ ಇನ್ನು ನೆನೆಸ್ತೇ ಇದ್ದರೆ ಏನು ಮಾಡ್ಬೇಕು ಹೇಳ್ರಿ? ನೆನೆಸ್ರಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣಕ್ಕವನು ನೆನೆಸು. ಆಗಲೇ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ. ಆಗಲೇ ಕರ್ಮದಿಂದ ನೀನು ಮೋಚನಗೊಳ್ತಿ. ಇಲ್ಲದೇ ಇದೆ ಸಿಕ್ಕಾಕ್ಕೊಳ್ತೀನಿ, ಮತ್ತೆ ಒಳಗೆ ಸಿಕ್ಕಾಕ್ಕೊಂಡೆ ಅಂತಂದರೆ ಆಮೇಲೆ ಇದರಿಂದ ಹೊರಗೆ ಬರೋದು ಬಹಳ ಕಠಿಣವಾಗುತ್ತೆ. ಆದ್ದರಿಂದ ಪ್ರತಿ ಕ್ಷಣಕವನನ್ನು ನೆನೆಸು, ಅವನು ಮಾಡಿದ ಉಪಕಾರವನ್ನು ನೆನೆಸು, ಅವನ ಸ್ಮರಣೆಯನ್ನು ಬಿಡಬೇಡ. ಚಕ್ರ ಶಂಖ ಗದಾಬ್ಜರ ದುರತೆ ಕ್ರಮ ದುರಾವಾಸವಿದೆ ಶಿವ ಚಕ್ರ ಸೂರ್ಯಾದ್ಯಮರ ಪೂಜ್ಯ ಪದ ಪದಾಬ್ಜ ನಿರ್ಲಜ್ಜ ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕೆಡಿ ಸಬ್ಜ ಜಾಂಡವ ಅತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮ ತ್ರಿವಿಕ್ರಮಾಹಯನು. ಚಕ್ರ ಕೈಯಲ್ಲಿ ಚಕ್ರವನ್ನು ಹಿಡ್ಕೊಂಡಿದ್ದಾನೆ, ಶಂಖವನ್ನು ಹಿಡ್ಕೊಂಡಿದ್ದಾನೆ, ಗದೆಯನ್ನು ಹಿಡ್ಕೊಂಡಿದ್ದಾನೆ, ಅಬ್ಜ ಅಂದರೆ ಕಮಲವನ್ನು ಹಿಡ್ಕೊಂಡಿದ್ದಾನೆ. ಮೇಲಿನ ಬಲಗೈಯಲ್ಲಿ ಚಕ್ರ, ಆ ಚಕ್ರ ಅಜ್ಞಾನ ನಾಶ ಮಾಡುವಂಥದ್ದು. ಮೇಲಿನ ಎಡಗೈಯಲ್ಲಿ ಶಂಖ, ಅದು ಜ್ಞಾನವನ್ನು ತಂದುಕೊಡುವಂಥದ್ದು. ಕೆಳಗಿನ ಎಡಗೈಯಲ್ಲಿ ಗದ, ದೈತ್ಯರನ್ನು ಸಂಹಾರ ಮಾಡುವಂಥದ್ದು. ಕಾಮಾದಿ ಅರಿಷಡ್ವರ್ಗಗಳನ್ನು ಸ್ಮರಣೆ ಮಾಡಿದರೆ ಅದನ್ನೆಲ್ಲ ತೆಗೆದು ಹಾಕುತ್ತೆ. ಎಡಗೈಯಲ್ಲಿ ಗದ, ದೈತ್ಯಾದಿಗಳ ದಳ್ಳಣ ಹೇಳ್ತಾರೆ, ದೈತ್ಯರನ್ನು ಇದು ಮಾಡುತ್ತೆ. ಕಾಮಾದಿ ಅರಿಷಡ್ವರ್ಗಗಳನ್ನು ತೆಗೆದುಹಾಕುತ್ತೆ, ಮತ್ತು ದೈತ್ಯರನ್ನು ಇದು ಮಾಡುತ್ತೆ. ಕೆಳಗಿನ ಬಲಗೈಯಲ್ಲಿ ಅಬ್ಜ ಅಂದರೆ ಕಮಲ ಇದೆ. ಮನಸ್ಸಿಗೆ ಮನೋಹರವಾಗಿರುವಂತಹ, ಆನಂದವನ್ನು ಕೊಡುವಂತಹ ಪರಮಾತ್ಮ ಕಮಲವನ್ನು ಹಿಡ್ಕೊಂಡಿದ್ದಾನೆ. ಇಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ದುರಿತೆ ಕ್ರಮ ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನು ದಾಟಲಿಕ್ಕೆ, ಪೂರ್ಣವಾಗಿ ತಿಳಿಯಲಿಕ್ಕೆ ಶಕ್ಯವಿಲ್ಲ. ಅದು ಪೂರ್ತಿಯಾಗಿ ತಿಳ್ಕೊಂಡಿದ್ದೇನೆ ಅಂತ ಹೇಳೋಕ್ಕಾಗಲ್ಲ. ದುರಿತಿಕ್ರಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಾ ಕಷ್ಟಪಟ್ಟು ಇಷ್ಟು ಓದಿದ್ದೇನೆ, ನನಗೆಲ್ಲ ಗೊತ್ತಿದೆ ಅಂತ ಅನ್ಬೇಕು. ನಮ್ಮ ಯೋಗ್ಯತೆಗನುಸಾರ ತಿಳ್ಕೊಂಡು ಅವನು ಅತಿ 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 ಇನ್ನೂ ಮಹಾಮಹಿಮನಾಗಿದ್ದಾನೆ. ಯಾವ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿ ಇರ್ತಾಳೆ, ಅಂತಹ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ನಿನ್ನ ಅನಂತ ಗುಣದ ಸಮುದ್ರದ ಮಧ್ಯದಲ್ಲಿ ನಾನೊಂದು ಸಣ್ಣ ದೋಣಿಯಲ್ಲಿದ್ದೇನೆ ಅಂತ. ಇನ್ನು ನಾವೇನು ಯಾವಾಗೋ ಒಂದಿಷ್ಟು ವಾರಕ್ಕೊಮ್ಮೆನೋ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಒಂಚೂರು ಪ್ರವಚನ ಕೇಳಿಯೋ ಹೇಳೋ, ನಾ ಎಲ್ಲ ಪರಮಾತ್ಮ ತಿಳ್ಕೊಂಡಿದ್ದೀನಿ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ವಿಧಿ ಅಂದರೆ ಬ್ರಹ್ಮದೇವರು, ಶಿವ ಅಂದರೆ ಮಂಗಲಕರನಾಗಿರುವಂತಹ ರುದ್ರದೇವರು, ಶಕ್ರ ಅಂದರೆ ಇಂದ್ರ, ಸೂರ್ಯಾದ್ಯಮರಪು ಸೂರ್ಯದೇವರೇ ಮೊದಲಾದಂತಹ ದೇವತೆಗಳಿಂದ ಪೂಜ್ಯವಾದಂತಹ ಪದಾಬ್ಜ ಪಾದಕಮಲಗಳುಳ್ಳಂತಹ, ನಿರ್ಲಜ್ಜ ಅಂದರೆ ಅವನಿಗೆ ನಾಚಿಕೆ ರಹಿತ ಅಂತ ಅರ್ಥ ಅಲ್ಲ, ದೈತ್ಯಾದಿಗಳಿಗೆ ಮೋಹವನ್ನು ಹುಟ್ಟಿಸಲು ಬುದ್ಧ ರೂಪದಿಂದ ಅವತಾರ ಮಾಡಿದವನು. ಬಟು ವಾಮನ ನೋಡ್ರಿ, ವಾಮನನಾಗಿ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಭಿಕ್ಷೆ ಬೇಡ್ತಾ ತಿರ್ತಾ ಇದ್ದಾನೆ, ದಾನವನ್ನು ಬೇಡ್ತಾ ತಿರ್ತಾನೆ. ಈ ರೀತಿಯಾಗಿ ಲಜ್ಜಾರಹಿತ ಹೊರತು ನಾಚಿಗೆಟ್ಟವನು ಅಂತ ತಿಳ್ಕೊಬೇಡ್ರಿ. ಶುಕ್ರ ಶಿಷ್ಯನ, ದೈತ್ಯರಿಗೆ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಶಿಷ್ಯನಾಗಿರುವಂತಹ ಬಲಿ ಚಕ್ರವರ್ತಿಯ 100ನೇ ಅಶ್ವಮೇಧ ಯಜ್ಞಕ್ಕೆ ಹೋಗಿ 3 ಪಾದ ಭೂಮಿಯನ್ನು ಬೇಡಿ, ಬಲಿಯನ್ನು ಮೆಟ್ಟಿ,
ಅವನ ಬಾಗಿಲಿನ ದೂತನಂತೆ ಕಾಯ್ದುದೇ ನಿರ್ಲಜ್ಜತ್ವ. ಬಲಿಯ ಅಶ್ವಮೇಧ ಯಜ್ಞವನ್ನು ಕೆಡಿಸಿ ಮೂರು ಪಾದದಿಂದ ಮೂರು ಲೋಕಗಳನ್ನ, ಭೂವರ್ ಲೋಕಗಳನ್ನು ಆವರಿಸಿ ಆಕ್ರಮಿಸಿ ಬ್ರಹ್ಮಾಂಡ ಅಬ್ಜಾಂಡವ ಅತಿಕ್ರಮಿಸಿ ಅಂತ ಅದರ ಬ್ರಹ್ಮಾಂಡವನ್ನು ಅತಿಕ್ರಮಿಸಿ ಎಡಪಾದದ ಅಂಗುಟದ ನಖದಿಂದ ಬ್ರಹ್ಮಾಂಡವದ ಬಹಿರಾವರಣವನ್ನು ಊರಿನಿಂದ ಇದು ಮಾಡಿ ಭೇದ ಮಾಡಿ ಜಾಹ್ನವಿ ಅಂದರೆ ಗಂಗೆಯನ್ನು, ಜನ್ಮಪುತ್ರಿಯಾಗಿರುವಂತಹ ಗಂಗೆಯನ್ನು ಪಡೆದಂತಹ ತ್ರಿವಿಕ್ರಮಾಹ್ವಯನು, ತ್ರಿವಿಕ್ರಮ ನಾಮ ಪರಾತ್ಮ. ನೋಡ್ರಿ, ಮೂರು ಪಾದಗಳಿಂದ ಭೂಮ್ಯಾದಿ ಮೂರು ಕುಲಗಳನ್ನು ಅತಿಕ್ರಮಿಸಿದಂತಹ ಕಾರಣ ತ್ರಿವಿಕ್ರಮ ಅಂತಲೂ ಕರೀತಾರೆ ಅವನಿಗೆ. ಅಥವಾ ಮುನಿಗಳು ಮೂರು ವೇದಗಳಿಂದ ಅವನು ಸ್ತುತಿಸುತ್ತಾರೆ, ಆದ್ದರಿಂದಲೂ ತ್ರಿವಿಕ್ರಮ. ಮತ್ತು ಕ್ರಮದಿಂದ ಸರ್ವವನ್ನು ಸರ್ವರಿಂದಲೂ ಅತಿಕ್ರಮಿಸದೆ ಹೊಂದಲಿಕ್ಕೆ ಅಶಕ್ಯನಾದ್ದರಿಂದ ವಿಕ್ರಮ ಶೂರನು ಅಂತ ಕರೀತಾ ಇದ್ದಾರೆ. ದುಷ್ಟಜನ ಮರ್ದಕನಾದಂತಹ ಶ್ರೀಹರಿಯೇ ತ್ರಿವಿಕ್ರಮನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಶಂಖವನ್ನು, ಚಕ್ರವನ್ನು, ಗದೆಯನ್ನು ಮತ್ತು ಕಮಲವನ್ನು ಹಿಡ್ಕೊಂಡಿದ್ದಾನೆ ಪರಮಾತ್ಮ. ಚಕ್ರವನ್ನು ಹಿಡಿದುದರಿಂದ ಚಕ್ರಧರ ಅಂತ ಕರೀತಾರೆ. ಶಂಖವನ್ನು ಹಿಡಿದಿಂದ ಶಂಖಧರ, ಪದ್ಮಧರ, ದುರಿತಿಕ್ರಮ. ಯಾರು ಎಷ್ಟೇ ಕಷ್ಟಪಟ್ಟರು ಅತಿಕ್ರಮಿಸಲು ಅಶಕ್ಯವಾಗಿರುವಂತಹ ಚರಿತ್ರೆಯೂ ಉಳ್ಳವನಾಗಿದ್ದಾನೆ, ಶಕ್ತಿಯುಳ್ಳವನಾಗಿದ್ದಾನೆ. ದುರಾವಾಸ ಸ್ತುತಿಗಳಿಂದಲೇ ಪ್ರಸನ್ನನಾಗುವನು, ಹೊರತಾಗಿ ಅನ್ಯ ಸುಲಭ ಉಪಾಯಗಳಿಂದ ಪ್ರಸನ್ನ ಆಗೋದಿಲ್ಲ. ಸ್ತೋತ್ರದಿಂದ, ಭಕ್ತಿಯಿಂದ ಸ್ತೋತ್ರ ಮಾಡಿದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿದಾಗ ನಾವು ಕರ್ಮದಿಂದ ಮೋಚನೆ ಹೋಗ್ತೀವಿ. ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು, ನಾನು ನಿನ್ನ ಅಧೀನ, ನೀನು ನನ್ನ ಸ್ವಾಮಿ, ಸರ್ವಸ್ವಾಮಿ ಅಂತ ಹೇಳಿ, ಮಮಸ್ವಾಮಿ ಅಂತ ಹೇಳಿ ಅವನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅವನು ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಮಾಡ್ತಾ ಇರಬೇಕು. ಶಕ್ತರೆನಿಸುವರೆಲ್ಲ ಹರಿವ್ಯತಿರಿಕ್ತ ಸುರಗಣದೊಳಗೆ ಸರ್ವೋದ್ರಿಕ್ತ ನೆನೆಸುವ ಸರ್ವರಿಂದಲೇ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳ ನೀಡಾಡಿ ಪರಮಾಸಕ್ತನಾಗಿರು ಹರಿಕಥಾಮೃತ ಪಾನ ವಿಷಯದಲ್ಲಿ. ಸುರಗಣದೊಳಗೆ, ದೇವತೆಗಳ ಸಮೂಹದೊಳಗೆ ಶ್ರೀಹರಿ ವ್ಯತಿರಿಕ್ತ, ಪರಮಾತ್ಮನ ಹೊರತಾಗಿ ಯಾರು ಬಲಿಷ್ಠರೂ ಇಲ್ಲ, ಶ್ರೇಷ್ಠರೂ ಇಲ್ಲ. ಏಕೆಂದರೆ ಸರ್ವಕಾಲದಲ್ಲಿ, ಎಲ್ಲ ಕಾಲದಲ್ಲಿಯೂ ನಿತ್ಯನಾಗಿರುವಂತಹ ಪರಮಾತ್ಮ ಸರ್ವರಿಂದಲೂ, ಎಲ್ಲರಿಂದಲೂ, ದೇವತೆಗಳು ಹಸುರು ಎಲ್ಲರಿಂದಲೂ ಸರ್ವೋದ್ರಿಕ್ತನಾಗಿದ್ದಾನೆ, ಸರ್ವೋದ್ರಿಕ್ತನಾಗಿದ್ದಾನೆ, ಸರ್ವರಿಂದ ಸರ್ವಶ್ರೇಷ್ಠನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಆದ ಕಾರಣ ಭಕ್ತಿಪೂರ್ವಕವಾಗಿ ದಾರಾಪುತ್ರಾದಿಗಳಿಗಿಂತ, ಹೆಂಡತಿ ಮಕ್ಕಳಿಗಿಂತ, ಉಳಿದ ಎಲ್ಲ ವಸ್ತುಗಳಿಗಿಂತ ಹೆಚ್ಚಿನ ಸ್ನೇಹದಿಂದ ಪರಮಾತ್ಮ ನೀನೇ ನನಗೆ ಗತಿ, ನೀನೇ ನನ್ನ ಸ್ವಾಮಿ, ಸರ್ವಸ್ವಾಮಿ ಅಂತ ಭಕ್ತಿಯಿಂದ, ಪರಮ ಸ್ನೇಹದಿಂದ ಭಜಿಸು. ಅನ್ಯ ಪ್ರಸಕ್ತಿಗಳನ್ನು ಈಡಾಡು. ಪರಮಾತ್ಮನ ವ್ಯತಿರಿಕ್ತವಾಗಿ ಲೌಕಿಕ ಹರಟೆಗಳನ್ನು ಬಿಡು. ನಿರಂತರವಾಗಿ ಏಕಭಕ್ತಿಯಿಂದ ಪರಮಾಸಕ್ತನಾಗಿರು. ಹರಿಕಥಾಮೃತ ಪಾನ ವಿಷಯದಲ್ಲಿ ಬಿಂಬರೂಪನಾಗಿರುವಂತಹ ಪರಮಾತ್ಮನ ಲೀಲೆ ಕಥೆ ಚರಿತ್ರೆ ರೂಪವಾಗಿರುವಂತಹ ಅಮೃತಪಾನ ವಿಷಯದಲ್ಲಿ ಹೆಚ್ಚಿಗೆ ಆಸಕ್ತನಾಗಿರು. ಇಲ್ಲಿ ದಾಸ ಹೇಳ್ತಾ ಇದ್ದಾರೆ, ಪ್ರೀತಿಪೂರ್ವಕ ಹರಿಯ ಕಥೆಯನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಸರ್ವಕರ್ಮ ಕರ್ತ,
ಕಾರಯಿತ ಅಂತ ದೃಢ ಜ್ಞಾನದಿಂದ ಆಯಾ ಕರ್ಮ ಮಾಡುವಾಗ ಆಯಾ ಭಗವನ್ ಮೂರ್ತಿಗಳನ್ನು ಸ್ಮರಿಸ್ತಾರೆ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಅನಂತ ಕಲ್ಯಾಣಗುಣ ಪರಿಪೂರ್ಣನಾಗಿದ್ದಾನೆ ಅಂಥೇಳಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಉಳಿದ ಕಡೆಗೆ ಅನಾಸಕ್ತಿಯಿಂದ ಪರಮಾತ್ಮನಲ್ಲಿ ಪರಮಭಕ್ತಿಯಿಂದ ಆ ಪರಮಾತ್ಮನ ಕಥಾಮೃತ ಸಾರವನ್ನು ಆ ರಸವನ್ನು ಪಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ನೀನು ಇದು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ, ಆಗ ನೀನು ಕರ್ಮದಿಂದ ವಿಮೋಚನೆಗೊಳ್ತೆ, ಇಲ್ಲದೆ ಆದರೆ ಕರ್ಮದೊಳಗೆ ಸಿಕ್ಕಾಕೊತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅವನನ್ನು ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಮಣಿಮಯಾಭರಣ ಭೂಷಿತ ಗುಣಿ ಗುಣತ್ರಯ ದೂರವರ್ಜಿತ ಗಹನ ಸನ್ಮಹಿಮಾ ಇಳಿಸ ಭಕ್ತರ ದೋಷಗಳ ಕುಂಭಿಣಿ ಜಯಾನ್ಮಾ ಶರಣ್ಯ ರಾಮಾರ್ಪಣವೆನಲು ಶಬ್ ಕೈ ಕೈ ಕೊಂಡ ಶಬರಿಯ ಫಲವ ಪರಮಾತ್ಮ. ಯಾಕೆಷ್ಟು ಅನನ್ಯಗತಿರಾಗಿ ಸ್ತೋತ್ರ ಮಾಡು ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಕರ್ಮ ವಿಮೋಚನೆ ಸಂದಿಯಲ್ಲಿ ಬಂದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆ ಪರಮಾತ್ಮ ಕರುಣಾ ಸಮುದ್ರನಾಗಿದ್ದಾನೆ, ಭಕ್ತಿಯಿಂದ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಅವನ ಸ್ಮರಣೆ ಮಾಡ್ತಾ ಇದ್ದರೆ ಅವನು ನಿನ್ನ ಭಕ್ತರ ದೋಷಗಳು, ನಾವು ಎಷ್ಟೇ ಭಕ್ತರು ಸರಿಯಾಗಿ ಮಾಡ್ತೀವಿ ಅಂದರೂ ನಮ್ಮಿಂದ ದೋಷಗಳಾಗ್ತಾ ಇರುತ್ತೆ. ಹಾಗಂತ ದೋಷ ಮಾಡಿ ಕೃಷ್ಣಾರ್ಪಣ ಅಂತಂದ್ರೆ ಅಂದಲ್ಲ, ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನೇ ಸರಿಯಾಗಿ ಮಾಡ್ತಾ ಇದ್ರೇ ಅವನು ಸ್ಮರಣೆ ಮಾಡ್ತೇವೆ. ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಿಮ್ಮಿಂದ ತಪ್ಪುಗಳಾಗುತ್ತೆ, ಅಂತಹ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ, ಶಬರಿಯ ಫಲವನ್ನು ತಗೊಳ್ಳಿಲ್ಲೇನು, ಅಷ್ಟು ಬಂದಾಗ ಏನು ಕೊಟ್ಟಲು ಬೋರೆಹಣ್ಣು ಕೊಟ್ಟಿಲ್ಲ, ಅದನ್ನು ಪರಮಾತ್ಮ ಸಿಹಿ ಬೋರೆಹಣ್ಣನ್ನು ತಿನ್ನಲಿಲ್ಲೇನು. ಪರಮಾತ್ಮ ಹಾಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ನಿನ್ನ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಭಕ್ತಿಯಿಂದ ಮಾಡುತ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ದೇಶ ಕಾಲಕಾನುಸಾರ ಮಾಡುತ್ತಾ ಪ್ರತಿ ಕ್ಷಣಕ್ಕವನ ಸ್ಮರಣೆ ಇರಲಿ, ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ಮಾಡು, ಆಗ ಪರಮಾತ್ಮ ನಿನಗೆ ಕರ್ಮ ವಿಮೋಚನೆ ಮಾಡಿ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದರ ವಿವರಣೆಯನ್ನು ನಾಳೆ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ತಿವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.